ರಾಜ್ಯದ ಬಿಜೆಪಿ ಸರ್ಕಾರ ಆರ್ಥಿಕ ಅಶಿಸ್ತು, ಅತಿ ಹೆಚ್ಚು ಸಾಲ, ದುಂದು ವೆಚ್ಚ, ಭ್ರಷ್ಟಾಚಾರ ಮಾಡುತ್ತಾ ದಿವಾಳಿ ಹಂತಕ್ಕೆ ತಲುಪಿದೆ ಎಂದು ಮಾಜಿ ಸಚಿವ ಬಸವರಾಜ ರಾಯರೆಡ್ಡಿ ಆರೋಪಿಸಿದರು. ನಗರದಲ್ಲಿಂದು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ದೇಶ ಮಹಾಮಾರಿ ಕೊರೋನಾದಿಂದ 2 ತಿಂಗಳು ಸಂಪೂರ್ಣ ಲಾಕ್ಡೌನ್ ಆಗಿ ಆರ್ಥಿಕ ಚಟುವಟಿಕೆಗಳು ನಿಂತು ಹೋಗಿದ್ದವು. ಆದರೆ ಇದೀಗ ಎಲ್ಲ ಆರ್ಥಿಕ ಚಟುವಟಿಕೆಗಳು ಪ್ರಾರಂಭಗೊಂಡಿದ್ದು ಮತ್ತೆ ಸರ್ಕಾರಕ್ಕೆ ತೆರಿಗೆ ಹಣ ಹರಿದು ಬರುತ್ತಿದೆ. ಆದರೂ ಸಹಿತ ಸರ್ಕಾರ ಕೊರೋನಾ ಹೆಸರಿನಲ್ಲಿ ಅಭಿವೃದ್ಧಿ ಮಾಡದೆ ಭ್ರಷ್ಟಾಚಾರದಲ್ಲಿ ಮುಳುಗಿದೆ ಎಂದು ಆರೋಪಿಸಿದರು. 2019-20, 2020-21 ಎರಡು ಬಜೆಟ್ಗಳನ್ನು ಮುಖ್ಯಮಂತ್ರಿಗಳು ಮತ್ತು ಹಣಕಾಸಿನ ಮಂತ್ರಿಗಳಾದಂಥ ಸನ್ಮಾನ್ಯ ಎಲ್ಲರನ್ನೂ ಕೊಟ್ಟಿದ್ದಾರೆ. ಈಗ ಯಾವ ಪರಿಸ್ಥಿತಿಯಲ್ಲಿ ನಮ್ಮ ರಾಜ್ಯ ಇದೆ ಅನ್ನೋದನ್ನು ನಾವು ಗಂಭೀರವಾಗಿ ನೋಡಬೇಕಾದಂಥ ಪ್ರಸಂಗ ಬಂದಿದೆ. ಕಳೆದ 15 ತಿಂಗಳಲ್ಲಿ ಯಡಿಯೂರಪ್ಪನವರ ನೇತೃತ್ವದ ಸರ್ಕಾರ ಏನು ಸಾಧನೆ ಮಾಡಿದಾರಪ್ಪ ಅಂತಂದರೆ, ಬೃಹದಾಕಾರದ ಭ್ರಷ್ಟಾಚಾರ, ದುರಾಡಳಿತ, ಆರ್ಥಿಕ ಅಶಿಸ್ತು, ದುಂದುವೆಚ್ಚ, ಅಭಿವೃದ್ಧಿ ಶೂನ್ಯ ಮತ್ತು ಸಾಲದ ಶೂನ್ಯ, ಈ ಎಲ್ಲ ವಿಚಾರಗಳಿಂದ ಈ ಸರ್ಕಾರ ಇವತ್ತು ದಿವಾಳಿ ಸರ್ಕಾರ ಆಗ್ತಾ ಇದೆ. ದಿವಾಳಿ ಸರ್ಕಾರ, ನಾನು ಸುಮ್ಮನೆ ರಾಜಕೀಯವಾಗಿ ಆಪಾದನೆ ಮಾಡ್ತಾ ಇದ್ದೆ, ಐ ಗೋ ವಿತ್ ದ ಫ್ಯಾಕ್ಟ್ ಅಂಡ್ ಫಿಗರ್ಸ್. ಫ್ಯಾಕ್ಚುಯಾಲಿಟಿ ಏನಿದೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕಾಗ್ತದೆ. ಸುಮ್ಮನೆ ಮಾತಾಡೋದಲ್ಲ, ನಾನು ಅದು ಮಾತಾಡೋದು ಇಲ್ಲ, ಅನಾವಶ್ಯಕವಾಗಿ ನಾನು ಟೀಕೆ ಮಾಡೋದಿಲ್ಲ. ರಾಜ್ಯದ ಹಿತದೃಷ್ಟಿಯಿಂದ ನಾವು ಸರ್ಕಾರ ದಾರಿ ತಪ್ಪಿದಾಗ ವಿರೋಧ ಪಕ್ಷದವರು ಹೇಳಲೇಬೇಕಾಗ್ತದೆ. ಅದನ್ನು ರಚನಾತ್ಮಕವಾಗಿ ಯಾವುದೇ ಸರ್ಕಾರ, ಯಾವುದೇ ಪಕ್ಷದ ಸರ್ಕಾರ, ಯಾರೇ ಮುಖ್ಯಮಂತ್ರಿಗಳು ತೆಗೆದುಕೊಳ್ಬೇಕು. ಇವತ್ತು ಏನಾಗಿದೆ ನಮ್ಮ ದೇಶದಲ್ಲಿ, ಕಳೆದ ಒಂದು 6-7 ತಿಂಗಳಿಂದ ಕೊರೋನಾ ವೈರಸ್ ಡಿಸೀಸು ವಿಶ್ವದಾದ್ಯಂತ ಏನು ಬಂದಿದೆ ನಮ್ಮ ದೇಶದಲ್ಲಿ, ನಮ್ಮ ರಾಜ್ಯದಲ್ಲೂ ಕೂಡ ಕೊರೋನಾ ವೈರಸ್ ಡಿಸೀಸು ಹಬ್ಬಿದೆ. ವೆರಿ ಅನ್ಫಾರ್ಚುನೇಟ್, ಭಾಳ ಜನ ಇದರಲ್ಲಿ ದುರ್ಮರಣ ಹೊಂದಿದ್ದಾರೆ. ಇನ್ನೂ ಔಷಧಿಯನ್ನು ಕಂಡುಹಿಡಿಯಲಿಕ್ಕಾಗಿಲ್ಲ. ಸರಿ, ಈ ಹಿನ್ನೆಲೆಯಲ್ಲಿ ಭಾರತ ಸರ್ಕಾರ ಮತ್ತು ಹಲವಾರು ರಾಜ್ಯ ಸರ್ಕಾರಗಳು ಇನ್ ದ ಮಂತ್ ಆಫ್ ಏಪ್ರಿಲ್ ಆ್ಯಂಡ್ ಮೇ ಸಂಪೂರ್ಣವಾಗಿ ಬಂದ್ ಮಾಡಿದ್ವು ಆರ್ಥಿಕ ಚಟುವಟಿಕೆಗಳನ್ನು. ಹೀಗಾಗಿ 2 ತಿಂಗಳ ಕಾಲ ಸ್ವಲ್ಪ ಆರ್ಥಿಕ ಹಿನ್ನಡೆ, ವ್ಯವಹಾರ ವಹಿವಾಟುಗಳು ಕಡಿಮೆಯಾಗಿತ್ತು. ಆದರೆ ಜೂನ್ನಿಂದ ಎಲ್ಲ ವ್ಯವಹಾರಗಳು ಪ್ರಾರಂಭ ಆಗಿದೆ. ವ್ಯವಹಾರದಲ್ಲಿ ಯಾವುದೂ ನಿಂತಿಲ್ಲ, ಎಕ್ಸೆಪ್ಟ್ ಎಜುಕೇಷನ್ ಡಿಪಾರ್ಟ್ಮೆಂಟ್ ಸ್ಕೂಲ್ ಪ್ರಾರಂಭ ಆಗದೆ ಇರೋದು ಅಥವಾ ಕೆಲವು ಸಾರಿಗೆ ಸಂಪರ್ಕ ಪ್ರಾರಂಭ ಆಗದೆ ಇರೋದ್ರಿಂದ ಆರ್ಥಿಕ ಚಟುವಟಿಕೆಗಳಿಗೆ ಏನು ಸಂಬಂಧ ಇಲ್ಲ, ಏನು ಸಂಬಂಧ ಇಲ್ಲ. ಆದರೆ ಈ ನೆಪವನ್ನು ಇಟ್ಕೊಂಡು ರಾಜ್ಯ ಸರ್ಕಾರ ಭ್ರಷ್ಟಾಚಾರದಲ್ಲಿ ತೊಡಗಿ ಅತ್ಯಂತ ಆರ್ಥಿಕ ಅಸಿಸ್ತಿನಲ್ಲಿದೆ. ನಾನು ಯಡಿಯೂರಪ್ಪನವ್ರಿಗೆ ಮುಖ್ಯಮಂತ್ರಿ ಈಗಾಗಿದ್ದಾರಲ್ಲ, ಹಿಂದೇನು ಮುಖ್ಯಮಂತ್ರಿ ಆಗಿದ್ದರು ಅವರು, ಆವಾಗ ಕೂಡ ಅವರು ಏನು ಅಧಿಕಾರ ನಿರ್ವಹಣೆ ಮಾಡಿದರು ಆವಾಗ ಕೂಡ ಆರ್ಥಿಕ ಅಸಿಸ್ತಿತ್ತು. ಅಂದರೆ BJP ಸರ್ಕಾರ ಯಾವ್ಯಾವಾಗ ಅಧಿಕಾರಕ್ಕೆ ಬಂದಿದೆ, ಅಬ್ಸಲ್ಯೂಟ್ಲಿ ದೇರ್ ಇಸ್ ನೋ ಫೈನಾನ್ಸಿಯಲ್ ಡಿಸಿಪ್ಲಿನ್ ಇನ್ ದ ಸ್ಟೇಟ್.
ರಾಜ್ಯದಲ್ಲಿ ಬಿಜೆಪಿ ಸರ್ಕಾರ ಯಾವಾಗ ಅಧಿಕಾರಕ್ಕೆ ಬಂದಿದೆ ಅವಾಗೆಲ್ಲ ಕಾನೂನು ಉಲ್ಲಂಘನೆ ಮಾಡಿ ಆರ್ಥಿಕ ಅಶಿಸ್ತು ಮಾಡುತ್ತಾ ಬಂದಿದೆ 2017-18 ರಲ್ಲಿ ಸಿದ್ದರಾಮಯ್ಯನವರ ಅಧಿಕಾರ ಇದ್ದಾಗ 2 ಪಾಯಿಂಟ್ ಇದೀಗ ಮತ್ತೆ ಕೊರೋನಾ ಹೆಸರಿನಲ್ಲಿ ಮಾಡಿದ 40,000 ಕೋಟಿ ಬಿಟ್ಟು 52,984 ಕೋಟಿ ಸಾಲ ಪಡೆಯಲು ಅನುಮೋದನೆ ಪಡೆದು ಶಾಸಕರು ಮಂತ್ರಿಗಳ ಸಂಬಳ ಹಾಗೂ ಇನ್ನಿತರ ಖರ್ಚು ವೆಚ್ಚಗಳನ್ನು ಸರಿಪಡಿಸಲು ಹೊರಟಿರುವುದು ಖಂಡನೀಯ ಇದೇ ರೀತಿ ಸಾಲ ಮಾಡಿದ್ರೆ ಆರ್ಥಿಕ ವರ್ಷದ ಅಂತ್ಯಕ್ಕೆ ರಾಜ್ಯದ ಸಾಲ 401,692 ಕೋಟಿ ಆಗುವುದು ಈ ಹಿನ್ನೆಲೆಯಲ್ಲಿ ಸರ್ಕಾರ ಮಾಡುತ್ತಿರುವ ದುಂದುವೆಚ್ಚ ಸರ್ಕಾರ ಮಾಡಿದ ಸಾಲ ಆರ್ಥಿಕತೆ ಬಗ್ಗೆ ಬಜೆಟ್ನಲ್ಲಿ ಸಂಪೂರ್ಣ ಚರ್ಚೆ ಆಗಬೇಕೆಂದು ಒತ್ತಾಯಿಸಿದರು ಇನ್ನು ರಾಜ್ಯ ಸರ್ಕಾರ ಆಡಳಿತ ನಿರ್ವಹಣೆಯಲ್ಲಿ ವಿಫಲವಾಗಿದೆ ಅಭಿವೃದ್ಧಿ ಹೆಸರಿನಲ್ಲಿ ಆರ್ಥಿಕ ದುಂದುವೆಚ್ಚ ಮಾಡಿ ರಾಜ್ಯವನ್ನ ಸಾಲದ ಶೂಲಕ್ಕೆ ಹಾಕುತ್ತಿದ್ದಾರೆ ಬಿಜೆಪಿ ಸರ್ಕಾರಕ್ಕೆ ನೈತಿಕತೆ ಎಂಬುದು ಇದ್ದರೆ ಅಧಿಕಾರ ಬಿಟ್ಟು ಕೆಳಗಿಳಿಯಬೇಕೆಂದು ಒತ್ತಾಯಿಸಿದರು ಪತ್ರಿಕಾಗೋಷ್ಠಿಯಲ್ಲಿ ಮಹಾನಗರ ಜಿಲ್ಲಾಧ್ಯಕ್ಷ ಅಲ್ತಾಫ್ ಹಳ್ಳೂರ್ ಗ್ರಾಮೀಣ ಜಿಲ್ಲಾಧ್ಯಕ್ಷ ಅನಿಲ್ ಕುಮಾರ್ ಪಾಟೀಲ್ ನಮಿತ್ ಮುಲ್ಲಾ ಸೇರಿದಂತೆ ಮುಂತಾದವರು ಇದ್ದರು ರಾಜ್ಯದಲ್ಲಿ ಡ್ರಗ್ಸ್ ಪ್ರಕರಣದಲ್ಲಿ ಕಾಂಗ್ರೆಸ್ ಆಗಲಿ ಅಥವಾ ಬಿಜೆಪಿಯ ಯಾರೇ ಆದರೂ ಅವರ ವಿರುದ್ಧ ಪ್ರಾಮಾಣಿಕವಾಗಿ ತನಿಖೆ ನಡೆಸಿ ಕಾನೂನು ಕ್ರಮ ತೆಗೆದುಕೊಳ್ಳಬೇಕು ಬಿಗ್ ಟಿವಿ ನ್ಯೂಸ್ ಹುಬ್ಬಳ್ಳಿ